ಅನುಕೂಲಾಗ್ಲಿ ಅವ್ರು ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪಿ ಎಫ್ ಇಂದ ಮಾಡಿದ್ರೆ ಅದನ್ನ ನಮ್ಗೆ ಹೇಳಿಲ್ಲ, ಅದನ್ನೂ ನೀವೇ ಮಾಡಿ. ಅದ್ ಜೊತೆಯಲ್ಲಿ ಅಲ್ಲಿ ಒಂದೇ ಒಂದು ಫೋಟೋನ ಹಾಕಿಲ್ಲ, ಏನು ಇಲ್ಲ, ಅದು ಯಾವ ಸ್ಕೀಮ್ ಅಂತ ಹಾಕಿಲ್ಲ, ಯಾವ ಅಂಗಡಿ ಕೊಟ್ಟಿದ್ದೀರಿ ಅಂತ ಕೊಟ್ಟಿದ್ರೆ ಹೇಳ್ತಿದ್ದಾರ ಏನ್ ಮಾಡಿದ್ವಿ? ಆ ಅಂಗಡಿಗಳೆಲ್ಲ ಬೆಳಗ್ಗೆ ನಾನು 6 ಗಂಟೆಗೆ ಇಲ್ಲಿರ್ತೀನಿ, ಬೆಳಗ್ಗೆ 6 ಗಂಟೆಗೆ ಎಲ್ಲ ಅಂಗಡಿಗಳನ್ನು ಪಿ ಎಫ್ ಅವ್ರ ಫೋಟೋ ಹಾಕಿರ್ತಕ್ಕಂಥದ್ದು, ಅಂಗಡಿ ಮಾಲೀಕರ ಫೋಟೋ ಹಾಕಿರ್ತಕ್ಕಂಥದ್ದು, ಆ ಸ್ಕೀಮ್ ಏನಿದೆ ಎಲ್ಲ ಅಂಗಡಿ ಒಂದೇ ನೇರ ನಿಲ್ಸ್ಬೇಕು. ನೀವು ನಿಲ್ಲಿಸ್ತೀರಾ? ಮಾಡಿಲ್ಲ ಅಂದ್ರೆ ಇವ್ರ ಮೇಲೆ ಇವೇ ದುಡ್ಡನ್ನ ಏನೋ ಮಿಸ್ಯೂಸ್ ಮಾಡೋರ ಲೆಕ್ಕಾಚಾರ ಇವ್ರ ಮೇಲೆ ಆಕ್ಷನ್ ತಗೋಬೇಕು. ನಮ್ಮಲ್ಲಿ 31,000 ಲೈಟ್ ಏನಾಯ್ತು, ಯಾರ್ಯಾರು ಅದನ್ನ ಗುಣ ಮಾಡಿದ್ರು, ಯಾರ್ಯಾರು ಅದನ್ನ ಮಾರ್ಕೊಂಡ್ರು, ಹಳೆ ಲೈಟ್ಗಳು ಬಿಚ್ಚಿರ್ತಕ್ಕಂಥ ಒಂದೊಂದು ಲೈಟ್ 5,000, 6,000, 7,000 ಒಂದೊಂದು ಲೈಟ್, ಆ ಲೈಟ್ಗಳು ಏನ್ ಮಾಡ್ಕೊಂಡು ಹೋದ್ರು, ಎಲ್ಲಿ ತಗೊಂಡೋಗಿ ಹಾಕೋರು, ಏನು ಎತ್ತ ಟೋಟಲ್ ಎನ್ಕ್ವೈರಿ ಆಗ್ಬೇಕಿತ್ತು. ಅರ್ಥ ಟೋಟಲ್ ಎನ್ಕ್ವೈರಿ ಆಗ್ಲೇಬೇಕು. ನಿಮ್ ಕೇಳೋರಿಲ್ಲ ಕೇಳೋರಿಲ್ಲ, ನಿಮ್ ಹತ್ರ ಯಾರ್ಯಾರು ಬಂದು ಜನಪ್ರತಿನಿಧಿ ದುಡ್ಡು ಇಸ್ಕೊಂತಾರೋ ಕಮಿಷನ್ ಇಸ್ಕೊಂತಾರೋ ಅವ್ರ ಮಾತ್ರ ಭಯ, ಅವ್ರ ಮಾತ್ರ ಗೌರವ. ಯಾರು ಭ್ರಷ್ಟಾಚಾರ ಇದ್ದಿರೋ ಎಂಎಲ್ಎ ಕೋಲಾರಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಿರೋ ಗಮನಕ್ಕೆ ತೆಗೆದು, ನಿಮ್ಗೆ ಎಂಎಲ್ಎಗಳು ಲೆಕ್ಕ ಇಲ್ಲ, ಎಂಎಲ್ಸಿಗಳು ಲೆಕ್ಕ ಇಲ್ಲ, ಎಂಪಿಗಳನ್ನು ಲೆಕ್ಕ ಇಲ್ಲ, ಆ ಲೆಕ್ಕಾಚಾರದಲ್ಲಿ ನಿಮ್ ಮನೆಯಿಂದ ಕೊಡ್ತಾ ಇದ್ದೀರಿ ನೀವು. ಪಿ ಎಂ ಸ್ವಾಮಿನಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟಿಷ್ಟು ಅಂಗಡಿಗಳು ಕೊಟ್ಟಿದ್ರು ಏನು ಎತ್ತ ಅಂತ ಹೇಳಿ, ಬೆಳಗ್ಗೆ ಒಂದೊಂದು 2 ಅವರ್ 1 ತಾಲೂಕು ಏನೇಳಿ 2 ಅವರ್ ಅಲ್ಲಿ ಅವ್ರು ನಿಲ್ಸ್ಬೇಕು. ನೀವು ಟೀಚರ್ ಕರೆದು ಯಾರು ಕೊಡ್ತಾ ಇದ್ರಿ, ಯಾರು ಇದ್ ಮಾಡ್ತಾ ಇದ್ರಿ ಅಂತ ಹೇಳಿ ಇವತ್ತೇ ಇಲ್ಲ ಅಂದ್ರೆ, ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನೀವೇನಾ ಲಾರ್ಡ್ ಲವಕ್ ದಾಸ್ಗಳು? ಒಂದು ಪ್ರೋಟೋಕಾಲ್ ಅನ್ನೋದಿಲ್ವಾ? 5 ಗಂಟೆ ಮೇಲೆ ರಾತ್ರಿ 8 ಗಂಟೆ 9 ಗಂಟೆವರೆಗೂ ನೀವ್ ಎಲ್ಲೆಲ್ಲಿ ಹಾಕಿದ್ರಿ, ಎಲ್ಲೆಲ್ಲಿ ಇದ್ ಮಾಡಿದ್ರಿ, ಬಿಚ್ಚಿರೋ ವೇಸ್ಟ್ ಅಲ್ಲಿ ಎಲ್ಲ ನೋಡಿಸ್ಬೇಕು ಸರ್. ಇವರು ಎಲ್ಲೆಲ್ಲಿ ಹಾಕಿದರೆ ಅಲ್ಲಿ ಇರ್ತಕ್ಕಂಥ ಲೈಟ್ ಏನಾಯ್ತು ಏನು ಅಂತ ಬರ್ತೀರ ಅದನ್ನ ನೋಡ್ಬೇಕು ನಾವು. 31,000 ಲೈಟ್ ಅಂದ್ರೆ ಏನು ಕಡಿಮೆನಾ? ಎಷ್ಟೊಂದು ಲೈಟು ಮಾಡಿದ್ರೆ ಏನು ಅಂತ ನನ್ಗೆ ಗೊತ್ತು, ಅದ್ರ ಬಗ್ಗೆ ನೀವೇನು ಹೇಳೋದು? 31,000 ಲೈಟ್ ಹಾಕಿಲ್ಲ ಅಂದ್ರೆ ಏನು ಲೈಟ್ ನೋಡ್ಸಿ ನಮ್ಗೆ? ಏನು ಸರ್ ಬೋರ್ಡ್ ಅನ್ನ ಇರ್ಬೇಕಲ್ಲ, ಹಾಕಿದಾರ ಇಲ್ಲಪ್ಪ? ಆಗ್ತಾ ಇದಾರೆ ಅಂದ್ರೆ ಯಾಕೆ ಏನ್ ಮಾಡಿದ್ರಿ? ಅದಕ್ಕೇನು ಒಂದು ಇನಾಗ್ರೇಷನ್ ಒಂದು ಇದು ಇನ್ನೊಂದು ಮತ್ತೊಂದು ಜನಗಳಿಗೆ ತಿಳಿಸೋದು ಏನಿಲ್ವಾ? ನಿಮ್ ಇಷ್ಟ ಬಂದ ಮಾಡ್ಕೊಳ್ಳೋದು, ನಿಮ್ದೇನು ಸ್ವತಂತ್ರ ಈಗ? ಅದಿತ್ಯಾನಂದ ಸ್ವಾಮಿ ಮಾಡ್ಕೊಂಡಲ್ಲ, ಪ್ರೈವೇಟ್ ಕಂಟ್ರಿ ಅಂತ ಹಂಗೇನ ಮಾಡ್ಕೊಂಡಿದ್ದೀರ ನೀವು? ಏನ್ ಮಾಡ್ಕೊಂಡಿದ್ದೀರಿ ನೀವು? ಏನ್ ಮಾಡ್ಬೇಕಂತಿದ್ದೀರಿ? ಯಾವತ್ತಿಂದ ಮಾಡ್ತೀರಲ್ರಿ? ಪಿ ಎಂ ಸ್ವಾಮಿದಿದ್ದು ಒಂದಿನ ಎಲ್ಲ 6 ತಾಲೂಕು, ಬೆಳಗ್ಗೆ 8 ಗಂಟೆಗೆ ಶುರು ಆದ್ರೆ ಸಂಜೆ 6 ಗಂಟೆವರೆಗೂ. ಈ ಲೈಟ್ಗಳದನ್ನು 2 ದಿನ ಒಂದೊಂದು ದಿನ ಇಟ್ಕೊಂಡ್ರೆ ಆ ಲೈಟ್ ಬಿಚ್ಚಿರೋ ಇನ್ನೊಂದು ಮತ್ತೊಂದು ಎಲ್ಲ ಅಲ್ಲೇ ಇರ್ಬೇಕಿತ್ತು. ಮೀಡಿಯಾಗಳನ್ನು ಕರ್ಕೊಂಡ್ ಬರ್ತೀನಿ, ಎಲ್ಲಾರನ್ನು ಕರ್ಕೊಂಡ್ ಬರ್ತೀನಿ, ಎಲ್ಲ ಎಲ್ಲರೂ ಬರ್ಬೇಕು. ಆಮೇಲೆ ಅಲ್ಲಿ ಲೋಕಲಲ್ಲಿ ಎಂಎಲ್ಎಗಳಿದ್ರೆ ಅವರು ಬರಲಿ, ಎಂಎಲ್ಸಿ ಅವರು ಇದ್ರೆ ಅವರು ಬರಲಿ. ಅರ್ಥ ಆಯ್ತಾ? ಹೇಳಿ ಅದ್ರಲ್ಲಿ ಇದು ಮಾಡಿ ಎಷ್ಟು ಕಾಸ್ಟ್ ಅಂತ ಹೇಳಿ ಹಾಕಿ ಎಷ್ಟು ಲೈಟ್ ಆಗ್ತಾ ಇದ್ರಿ ಅಂತ ಹೇಳಿ ಇಲ್ಲೇನು ಬೇಕು ಅಂತ ಲೆಕ್ಕಾಚಾರದ ಅಲ್ಲಿ ಇರ್ತಕ್ಕಂಥ ನಗರಸಭೆ ಪುರಸಭೆ ಅವ್ರನ್ನೆಲ್ಲ ಕರೆದು ಅಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ಏನು ಇವ್ರನ್ನ ಕರೆದು ಅಲ್ಲಿ ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಸ್ಲಮ್ಗಳಿದೆ, ಎಲ್ಲಿ ಬಡವರು ಇದ್ದಾರೆ, ಎಲ್ಲಿ ಹಾಕ್ಬೇಕು ಏನು ಅಂತ ಅನ್ನೋ ಲೆಕ್ಕಾಚಾರದ ಅಲ್ಲಿ ಡಿಸೈಡ್ ಮಾಡಾಕ್ಬೇಕು. ಯಾರ ನನ್ ವೋಟ್ ಹಾಕ್ತಾನ ಅವ್ನ ಮನೆ ರೋಡ್ ಅಲ್ಲಿ ಹಾಕ್ಬಿಡೋಣ, ಯಾರ ಅವ್ನ ನನ್ ವೋಟ್ ಹಾಕಿಲ್ಲ ಅವನನ್ನ ಹಾಕೋಣ, ಯಾರ ಅವ್ನ ಈ ಪಾರ್ಟಿ ಅವ್ನ ಹಾಕಿಲ್ಲ, ಈ ಲೆಕ್ಕಾಚಾರದಲ್ಲೆಲ್ಲ ಡಿವೈಡ್ ಮಾಡ್ಕೊಂಡು ಹೆಂಗಂದ್ರೆ ಹಂಗ ಆ ಲೆಕ್ಕಾಚಾರದಲ್ಲಿ ಅರ್ಥ ಆಯ್ತು. ಅದಕ್ಕೋಸ್ಕರ ನೀವು ಇದನ್ನ ಹೋಗಿ ಎಲ್ಲಾ ತಾಲೂಕುಗಳಲ್ಲೂ ಹೋಗಿ ಅದನ್ನ ಕ್ಲೀನ್ ಆಗಿ ಎಷ್ಟಿದೆ ಏನು ಅಂತ ಅಂತ ಇದು ಮಾಡ್ಕೊಂಡು ಕ್ಲೀನ್ ಆಗಿ ಫಿಕ್ಸ್ ಮಾಡಿ ಒಂದ್ ಡೇಟ್ ಹೇಳ್ತಿ, ಆ ಡೇಟ್ ದಿನ ಎಲ್ಲರೂ ಹೋಗಿ ಅದನ್ನ ಇದು ಮಾಡ್ಬಿಡ್ತಾರೆ. ಡಿ ಸಿ ಅವ್ರು ಕ್ಲೀನ್ ಇದ್ರೆ ಡಿ ಸಿ ಅವ್ರು ಬರ್ಲಿ, ಇವರು ಬರ್ಲಿ, ನಾವಂತೂ ಬರ್ತೀವಿ. ಏನ್ ಚಲಪತಿ ಏನಪ್ಪ ನೀವು ಪಿಡಿ ಕೇಸಿಂದ ಬರ್ಲಿದ್ದಾಗ ನೀವು ಕೇಸ್ಗಳಾಗೋದು ನೀವು ಪಿಡಿ ಅವರು ಇಲ್ಲಾಗ ಕೇಸ್ಗಳು ಕಾಮಲ್ಲಿ ಮತ್ತೆ ಕೋರ್ಟ್ಗಳು ಹೋಗೋದು ಬೇಡ. ಅರ್ಥ ಆಯ್ತಾ? ಅದನ್ನ ನೋಡ್ಕೊಂಡು ಏನ್ ಪ್ರೋಟೋಕಾಲ್ ಇದೆ ಅದನ್ನ ಫಾಲೋ ಮಾಡಿ ಕ್ಲೀನ್ ಆಗಿ ಇದು ಮಾಡಿ. ಈ ಅಂಗಡಿಗಳದಂತೂ ನಾಳೆ ಬೆಳಗ್ಗೆ ಬರ್ತೀನಿ ಕೋಲಾರ, ಒಂದು ವಾರ ಟೈಮ್ ತಗೊಳ್ರಿ. ಎಲ್ಲಾ ತಾಲೂಕುಗಳದನ್ನು 6ನೇ ತಾರೀಕು ಮೇಲೆ ಬಂದಾಗ ಎಲ್ಲ ನೀವು 8,000 ಜನ ಕೊಟ್ಟಿದ್ರಿ,